ಅವರು ಬೇಗ ಸಾಯಬಾರದು ಬಹಳ ವರ್ಷ ಬದುಕಿರಲಿ ಜನರ ಪರವಾಗಿ ಹಿಂದುಳಿದ ವರ್ಗದ ಪರವಾಗಿ ಹೋರಾಟ ಮಾಡಲಿ ನಾನು ಬೇಡ ಅನ್ನಲ್ಲ ಯಾವ ಕಾರಣಕ್ಕೂ ಕೂಡ ನೀವು ಸಾಯೋದು ಬೇಡ ನಿಮ್ಮ ಹೆಣ ಬಿಜೆಪಿ ಕಚೇರಿ ಬರೋದು ಬೇಡ ಆದರೆ ನೀವು ಮೊದಲನೇ ಕಾರ್ ಹತ್ತಿದ್ದು ಮೊದಲನೇ ಸರ್ಕಾರದ ಕಾರ್ ಹತ್ತಿದ್ದು ಬಿಜೆಪಿಯ ಬೆಂಬಲದ ಸರ್ಕಾರದಿಂದ ನೀವು ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದ್ರಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಾಗ ರಾಮಕೃಷ್ಣ ಹೆಗ್ಡೆ ನೇತೃತ್ವದಲ್ಲಿ ಕಾವಲು ಸಮಿತಿ ಅಧ್ಯಕ್ಷರಾದ್ರಿ ಬಿಜೆಪಿ 19 ಜನ ಎಂಎಲ್ಎಗಳು ಯಾವುದೇ ಕಂಡೀಷನ್ ಇಲ್ಲದೆ ಬೇಷರತ್ತಾಗಿ ಕಾಂಗ್ರೆಸ್ ಕ್ಷೇತ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರಬೇಕು ಅಂತ ಹೇಳಿ ಬೆಂಬಲ ಬಿಜೆಪಿ ಕೊಟ್ಟಿದ್ದಕ್ಕೋಸ್ಕರ ರಾಜ್ಯದಲ್ಲಿ ರಾಮಕೃಷ್ಣ ಹೆಗ್ಡೆ ಸರ್ಕಾರ ಕಾಂಗ್ರೆಸ್ ಕ್ಷೇತ್ರ ಸರ್ಕಾರ ಬಂದಾಗ ನೀವು ಮೊದಲನೇ ಕಾರು ಸರ್ಕಾರಿ ಕಾರು ನತ್ತಿದ್ರಿ ಆಗ ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಪಕ್ಷ ಅಂತ ನಿಮಗೆ ಗೊತ್ತಾಗ್ಲಿಲ್ವಾ ಆ ಕಾರು ಹತ್ತಬೇಕಾದ್ರೆ ಸರ್ಕಾರಿ ಕಾರು ಹತ್ತಬೇಕಾದ್ರೆ ಆ ಮಜಾ ಮಾತ್ರ ಬೇಕಿತ್ತ ನಿಮಗೆ ಸಮಾಜವಾದಿ ಬಿಜೆಪಿ ಬೆಂಬಲ ತಗೊಂಡು ಸಮಾಜವಾದಿ ಬಿಜೆಪಿ ಬೆಂಬಲ ತಗೊಂಡು ಸಮಾಜವಾದಿ ಅವರಿಗೆ ನಿಮ್ಮ ಕೋಮುವಾದಿ ಅಂತ ಬಿಜೆಪಿ ಗೊತ್ತಾಗಿದ್ದ ಯಾವಾಗ ಯಾವಾಗ ನೀವು ಬಿಜೆಪಿ ಕೋಮುವಾದಿ ಅಂತ ಗೊತ್ತಾಗಿತ್ತು ನಿಮ್ಮ ಜೆ ಎಚ್ ಪಟೇಲ್ರು ಸರ್ಕಾರದಲ್ಲಿ ಇದ್ದರು ಆ ಸಂದರ್ಭದಲ್ಲೂ ಕೂಡ ಬಿಜೆಪಿ ಬೆಂಬಲ ಕೊಟ್ಟುಕೊಂಡ್ರು ಅವರೆಲ್ಲರೂ ಕೂಡ ಬಿಜೆಪಿ ಬೆಂಬಲ ತಗೊಂಡು ಸರ್ಕಾರದಲ್ಲಿ ಇದ್ದೀವಿ ಅಂತ ಕಲ್ಪನೆನೇ ಇಲ್ಲದೇನೆ ಅವತ್ತು ಬಿಜೆಪಿ ಕೋಮುವಾದಿ ಅಂತ ಗೊತ್ತಾಗದೆ ಇವತ್ತು ಯಾಕೆ ನಿಮಗೆ ಕೋಮುವಾದಿ ಬಿಜೆಪಿ ಅಂತ ಗೊತ್ತಾಗಿದೆ ಅವಕಾಶವಾದಿ ರಾಜಕಾರಣಿ ಸಿದ್ದರಾಮಯ್ಯ ಅದಕ್ಕೋಸ್ಕರ ನಾನು ಹೇಳ್ತೀನಿ ಮಜಾ ಮಾಡೋದಕ್ಕೆ ಸಮಾಜವಾದಿ ರಾಷ್ಟ್ರವಾದಿಗಳ ಬಗ್ಗೆ ನಿಮಗೆ ಟೀಕೆ ಮಾಡೋದಕ್ಕೆ ಬಾಯಲ್ಲಿ ಏನು ಇಟ್ಕೊಂಡು ಟೀಕೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಇವತ್ತೇನು ನೀವು ನನ್ನ ಹೆಣ ಕೂಡ ಬಿಜೆಪಿ ಸೇರಲ್ಲ ಅಂತ ಹೇಳಿದಿರಿ ನಾನು ಖಂಡಿತ ಮತ್ತೆ ಹೇಳ್ತೀನಿ ನೀವು ಬೇಗ ಸಾಯಬೇಡ್ರಿ ಬಹಳ ದಿನ ಬದುಕಿ ಆದರೆ ನೀವು ಮೊದಲನೇ ಬಾರಿ ಬಿಜೆಪಿ ಬೆಂಬಲ ಸರ್ಕಾರದಿಂದ 19 ಜನ ಶಾಸಕರ ಕಾಂಗ್ರೆಸ್ ಕ್ಷೇತ್ರ ಬೆಂಬಲದಿಂದ ನೀವು ಮೊದಲನೇ ಸಾರಿ ಸರ್ಕಾರಿ ಕಾರನ್ನ ಬಳಸ್ತೀರಿ ಅಂತ ನೆನಪಿಟ್ಕೊಂಡು ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅವತ್ತು ನಾನು ಬಿಜೆಪಿ ಬೆಂಬಲ ತಗೊಂಡು ಸರ್ಕಾರಿ ಕಾರನ್ನ ಹತ್ತಿದ ನಿಜ ನಾನು ಕ್ಷಮೆ ಕೇಳ್ತೀರಿ ಅಂತ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ ಅಲ್ಲ ಅವರು ಸುಳ್ಳುಗಳು ಬಹಳ ಹೇಳಿದ್ದಾರೆ ಅವ್ರು ಹೇಳ್ತಾರಂತ ಸುಳ್ಳುಗಳ ಬಗ್ಗೆ ಹೇಳ್ತಾ ಹೋದರೆ ಅದೇ ದೊಡ್ಡ ಪುಸ್ತಕ ಬರೀಬೇಕು ಅದ್ಯಾವುದು ಹೇಳಲ್ಲ ನಾನು ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬಿಜೆಪಿ ಕೋಮುವಾದಿ ಕೋಮುವಾದಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಆ ಬಿಜೆಪಿ ಕೋಮುವಾದಿ ಅಂತ ನಿಮ್ಗೆ ಗೊತ್ತಾಗಿದ್ದೆ ಅವಾಗ ಅಧಿಕಾರ ಅನುಭವಿಸ್ಬೇಕಾದ್ರೆ ಬಿಜೆಪಿ ಬೆಂಬಲ ತಗೊಂಡಂತ ಸಂದರ್ಭದಲ್ಲಿ ನಿಮಗೆ ಬಿಜೆಪಿ ಕೋಮುವಾದಿ ಅಂತ ಕಾಣಲಿಲ್ಲ ಅಧಿಕಾರ ಹೋದ ಮೇಲೆ ಆ ನಂತರ ನಿಮಗೆ ಬಿಜೆಪಿ ಕೋಮುವಾದಿ ಅಂತ ಕಾಣ್ತಾ ಇದೆ ಇಷ್ಟು ಮಾತ್ರ ನಾನು ಹೇಳ್ತೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.